ಪೈನು ಇವ್ರು ಇವ್ರನ್ನ ಕಂಪೇರ್ ಮಾಡಿದಾಗ ಅವ್ರು ಭಾಳ ಪ್ರಮಾಣದಲ್ಲಿ ಪ್ರಾಮಾಣಿಕರು, ದೊಡ್ಡ ಪ್ರಮಾಣದಲ್ಲಿ ಪ್ರಾಮಾಣಿಕರು ಅಂತ ನಾವು ಅವ್ರಿಗೆ ನಾವು ಹೇಳ್ಬೋದು. ಆದರೆ ಅವ್ರಿಗೆ ಕೆಲವು ನಿರ್ಧಾರಗಳು ಇತ್ತೀಚೆಗೆ ನೋಡಿದಾಗ ಇವೆಲ್ಲರೂ ಕುಡ್ಕೊಂಡು ಏನು ಮಾಡ್ತಾ ಇದ್ದಾರೆ ದೇಶ ಅಂತ. ಇವರು ಎಲ್ಲರೂ ಇವರೆಲ್ಲ ಕುಡಿಸೋದು ಅಲ್ಪಸಂಖ್ಯಾತರು ಇವರು, ಯಾಕಂದರೆ ಮಿಡ್ಲ್ ಕ್ಲಾಸು ಹೈಯರ್ ಕ್ಲಾಸು ಈ ವರ್ಗ ಅಧಿಕಾರಿ ವರ್ಗ ಕಾರ್ಯಾಗಿ ಇವೆಲ್ಲರೂ ತೊಗೊಂಡ್ರು 10-12% ಒಳಗೆ ಬರ್ತಾರೆ ಇವರು ಆಲ್ ಓವರ್ ಇಂಡಿಯಾ ಅಂತೇಳಿ. ಈ ಜನ ಇನ್ನೂ 90% ಜನರ ಶೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ರೀತಿ ಗುಂಪು ಡಿಕ್ಟೇಟರ್ಶಿಪ್ ಅಂತ ಕರಿತೀನಿ ಅದನ್ನು, ಒಂದು ಒಂದು ಗುಂಪಾಗಿ. ಇದಕ್ಕೆ ಒಂದೇನೋ ನಮ್ಮ ಮಾರ್ಕ್ಸ್ದಿಂದ ಒಂದು ಮಾರ್ಕ್ಸ್ ಹೇಳ್ತಾರೆ, ಆ ಶಬ್ದ ನೆನಪಾಗ್ತಿಲ್ಲ, ಪ್ರೊಲೆಟ್ರಿಯೇಟ್ ಡಿಕ್ಟೇಟರ್ಶಿಪ್ ಅಂತಾರೆ ಅದು. ಪ್ರೊಲೆಟ್ರಿಯೇಟ್ ಅಂತಂದರೆ ಇದು ಮೂಲತಃ ಏನಪ್ಪ ಅಂದ್ರೆ ಗುಂಪು ಇದ್ದಿದ್ದು ಸರ್ವಾಧಿಕಾರಿ ಆಗುವಂಥದ್ದು ಅಂತ. ಒನ್ ಮ್ಯಾನ್ ಆದರೆ ಏನಾಗ್ತದಪ್ಪ ಅಂದ್ರೆ ಒಬ್ಬ ಸರ್ವಾಧಿಕಾರಿ ಅಂತ ನಾವು ಹೇಳ್ಬೋದು, ಟೀಕೆ ಮಾಡ್ಬೋದು. ಇಡೀ ಗುಂಪಲ್ಲಿ ಇವರೆಲ್ಲ ಸರ್ವಾಧಿಕಾರಿಗಳನ್ನೇ, ನಮ್ಮದು ನಡೀಲಿ, ನಮ್ಮ ಗಂಟ ನಮ್ಮ ಮಕ್ಕಳ ಬೆಳಿ, ನಮ್ಮವ್ರ ಕೆಳಗಡೆ ನಾವು ಮುಂದುವರೆ, ಇಡೀ ದೇಶದ ಅಧಿಕಾರ ಸುಖ ನಮಗಾಗಿರಲಿ, ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಅಂತ. ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಇವರು ಅಲ್ಪಸಂಖ್ಯಾತರು, ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಆಡುವಂಥದ್ದು ಇದಕ್ಕೆ ಪ್ರೊಲೆಟರಿ ಡಿಕ್ಟೇಟರ್ಶಿಪ್ ಅಂತ ಮಾರ್ಕ್ಸ್ ಕರ್ಕೊತಾನೆ ಅದನ್ನು. ಅಂದ್ರೆ ನಾನು ಇಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲೇ ಕೇವಲ ಇವತ್ತು ನಮ್ಮ ಸಿದ್ದರಾಮಯ್ಯವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಈ ಹೊಸದಾಗಿ ಬರೋದು ಬಂದ ವಿಜಯಂತರಾಗಿರ್ಬೋದು, ಇವರು ಎಲ್ಲರೂ ತಮ್ಮ ಚರ್ಮ ರಕ್ಷಣೆ ಮಾಡ್ಕೊಳ್ಳೋ ಸರ್ವಾಗಿ. ಇವರು ನೋಡ್ರಿ ಇವತ್ತು ಇಡೀ ಏನಾಗಿದಪ್ಪ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿ ಆರೋಪ ಮಾಡ್ತಾ ಇದ್ದಾರೆ ಇವರಲ್ಲಿ. ಇವರೆಲ್ಲರೂ ಇಡೀ ಯಾರು, ಯಾಕೆ ಇಡೀ ಅಟ್ಯಾಕ್ ಮಾಡ್ಬಾರ್ದು ಕರ್ನಾಟಕದಲ್ಲ ಆರೋಪ, ಸ್ವತಃ ಮುಖ್ಯಮಂತ್ರಿ ಈ ದೇಶದ ಮುಂದಾಳು, ಈ ರಾಜ್ಯದ ಮುಂದಾಳು ಆರೋಪ ಮಾಡೋದು, ಅವ್ರು ಎನ್ಕ್ವೈರಿ ಮಾಡಬೇಕು, ಜೊತೆ ಇವ್ರನ್ನೂ ಮಾಡಲಿ, ಇವ್ರದ್ದೇನು ಬಿಡಿಸ್ಬೇಕಾಗಿಲ್ಲ. ಅಂದ್ರೆ ನಾನು ಹೇಳಬೇಕಾಗಿತ್ತು, ರಾಜ್ಯ ಸರ್ಕಾರ ಅಸ್ಥಿರಗಳು ಸಾಕಿ ಪ್ರಯೋಗ ಮಾಡ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಸ್ಥಿರ ಅಂದ್ರೆ ಏನು, ಇವ್ರು ತಕ್ಕಿತ್ತು ಹಾಕಿದ್ರೆ ಬಿ ಜೆ ಪಿ ಅವ್ರು ಬರ್ತಾರೆ, ಇಲ್ಲಿ ಜನರು ಮಾಡ್ಕೊಡಿ. ಈಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ನಾವು, ಹಿಂದಿಲ್ಲ ಕರ್ನಾಟಕದಲ್ಲಿ ನೋಡಿದ್ವಿ, ಗೋವಾದಲ್ಲಿ ನೋಡಿದ್ದೀವಿ, ಸರ್ಕಾರ ಮಾಡೋದು ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಜನರು ಉತ್ತರ ಕೊಟ್ಟಾರ, ಅದು ಇದ್ರೂ ಹೇಳ್ಬೋದು. ಬಟ್ ಆದರೆ ಈಗ ಮೇನ್ ಉದ್ದೇಶ ಏನಪ್ಪ ಅಂದರೆ, ಇವರ ಕಾಂಗ್ರೆಸ್ಗಳು ಈ ಸಲ ಈ ಒಂದು ಕಮಲ ಆಪರೇಷನ್ ಮಾಡಲಾರ್ದ ಇಡಿಯನ್ನು ಬಿಟ್ಟು ಈ ಕೆಲವು ಅಧಿಕಾರಿಗಳು ಅಂದ್ರೆ ಕೆಲವು ಮುಖಂಡರು ಒಳಗೆ ಹಾಕಿಸಪ್ಪ ಅಂತ ಅದು ಅವ್ರನ್ನ ಅಟ್ಯಾಕ್ ಮಾಡಿಸ್ತಂದ್ರೆ ಸಹಜವಾಗಿ ಅಸ್ಥಿರ ಆಗ್ತದೆ ಕಾಂಗ್ರೆಸ್ ಗೌರ್ಮೆಂಟ್, ಆಗ ನಾವು ಸರ್ಕಾರ ನಡೆಸ್ಬೋದು ಅನ್ನೋ ಪ್ಲಾನ್ ಮಾಡಿದಾರೆ ಅಂತ ಇವ್ರ ಆರೋಪ. ಅದಕ್ಕೆ ಅವ್ರಿಗೂ ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಿ ಉಸಿರು ಹೇಳ್ತಾ ಇದ್ದಾರೆ ಇವ್ರು ಕಾಣಿದ್ರು ಅಂತಂದ್ರೆ, ಒಟ್ಟಿನಲ್ಲಿ ಇವತ್ತೇನಪ್ಪ ವಿಧಾನಸಭೆ ಇವತ್ತೇನಾಗಿದೆ ಅಂದ್ರೆ ಈ ಕೂಗುಗಳ ಮಧ್ಯೆ ಚೀರಾಟಗಳ ಮಧ್ಯೆ ಜನರ ಸಮಸ್ಯೆ ಅಲ್ಲೇನು ಯಾರು ಕೇಳ್ತಾ ಇಲ್ಲ, ಅಂತ ಯಾರು ಲಕ್ಷ್ಯ ಆಗ್ತಾ ಇಲ್ಲ. ಖಂಡಿತ ನೀವು ಆ ಸದನದಲ್ಲಿನ ಗದ್ದಲವನ್ನ ಗಮನಿಸಿದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ಬೈಕೊಳ್ತಾ ಇದ್ದಾರೆ, ಲೈನ್ಸ್ ಹೇಳೋ ಮೂಲಕ, ಒಂದ್ ರೀತಿ ಬೇರೆ ಬೇರೆ ತರದ ಕ್ರಿಯೇಟಿವ್ ಘೋಷಣೆಗಳನ್ನ ಕೂಗೋ ಮೂಲಕ, ಈ ಒಂದು ಕ್ರಿಯೇಟಿವಿಟಿ ರಾಜ್ಯವನ್ನ ತಮ್ಮ ಕ್ಷೇತ್ರವನ್ನ ಸುಧಾರಿಸುವಲ್ಲಿ ಯಾಕೆ ಇವ್ರು ತಲೆ ಓಡೋದಿಲ್ಲ ಅಂತ. ಯಾಕಂದ್ರೆ ಹೇಳಿದ್ರೆ ಈಗಾಗಲೇ ಎಲ್ಲರೂ ಈಗ ಅಧಿಕಾರಕ್ಕೆ ಬರೋದ್ರೆ ಏನಪ್ಪ ಅಂದ್ರೆ ತಮ್ಮ ಮನೆಯನ್ನ, ತಮ್ಮ ಜನರನ್ನ, ತಮ್ಮವರನ್ನ ಬೆಳೆಸ್ಕೊಳ್ಳೋದು, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು, ಇಡೀ ಜನರನ್ನಲ್ಲ ತಮ್ಮ ನೆಪೋಟಿಸಮ್ ಅಂತಿರೋ, ಅದಕ್ಕೆ ತಮ್ಮ ಪರಿವಾರಗಳನ್ನು ತಮ್ಮ ಜನರನ್ನು ಅನುಕೂಲ ಮಾಡಿಕೊಡುವಂಥದ್ದು, ಆದಷ್ಟು ಎಷ್ಟು ರಾಜ್ಯದನೋ ಈ ರಾಜ್ಯದ ದುಡ್ಡನ್ನು ಹೊಡ್ಕೊಂಡು ಹೋಗುವಂಥದ್ದು ಎಲ್ಲರೂ ಅವರು. ಇವತ್ತು ನೋಡ್ರಿ ಆರು ವರ್ಷಕ್ಕೆ ಇವ್ರನ್ನ ಆರೋಪ ಮಾಡ್ತಾ ಇದ್ದಾರೆ, ಅದೇ ಕಾಲಕ್ಕೆ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಆರೋಪ ಮಾಡ್ತಾರೆ, ನಿಮ್ದು ಕಡಿಮೆ ದಪ್ಪ, ನೀವು ಎಷ್ಟು ಹೊಡೆದಿದ್ರಿ, ವಿಜಯೇಂದ್ರ ಅವರು ಎಷ್ಟು ಹೊಡೆದ್ರೆ, ಅವ್ರ ಅಪ್ಪ ಎಷ್ಟು ಹೊಡೆದಾರೆ, ಎಲ್ಲ ಎಲ್ಲಿ ಹೋಗ್ತಾ ಇದ್ರಿ, ನೀವು ದುಬೈಗೆ ಹೋಗಿ ಏನು ಮಾಡಿ ಬರ್ತೀರಿ, ಏನು ಉದ್ಯೋಗಗಳಿದೆ ನಿಮ್ಮ ತಗೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರು. ನೀವು ಇವ್ರನ್ನವ್ರು ಏ ನೀವು ಅರ್ಕಾವತಿ ಅಷ್ಟಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಇದ್ರಲ್ಲಿ ಹೊಡೆದಿದ್ರಿ ನೀವು ಅಂತೇಳಿ, ನಿಮ್ಮನ್ನ ಮೊದಲು ವಜಾ ಮಾಡ್ಬೇಕಾಗಿದೆ, ಏನು ತನಿಖೆ ಮಾಡಿಸ್ತಾನಂತಾರೆ, ನೀವ್ಯಾರು ತನಿಖೆ ಮಾಡಿಸೋದಕ್ಕೆ ನೀವು ಮೊದಲು ನೀವು ಮೊದಲು ವಜಾ ಆಗಿ ಹೋಗ್ರಿ, ರಾಜೀನಾಮೆ ಕೊಟ್ಟವ್ರಿ ನೀವು ಕೇಳ್ತಾ ಇದ್ದಾರೆ, ಕೇಳಿ ಇಲ್ಲಂತಲ್ಲ, ಅವರು ಅವ್ರನ್ನ ಕೇಳಿ ಅವ್ರು ಅವ್ರನ್ನ ಕೇಳಿ ತಕರಾರಿಲ್ಲ. ಈಗ ಇಡಿ ಬಂದದಲ್ಲ, ಇಡಿ ಬಂದ್ರೆ ನಾವೇನಂತ ಇದ್ದೀವಪ್ಪ ಅಂದ್ರೆ ಇಡಿ ಬಂದ್ರೆ ಭಾಳ ಸಂತೋಷ ಮಾಡ್ರಿ, ಅವರು ಆರೋಪ ಮಾಡ್ತದ್ರೆ ಅವರು ಎನ್ಕ್ವೈರಿ ಮಾಡ್ರಿ, ಇವ್ರು ಎನ್ಕ್ವೈರಿ ಮಾಡ್ರಿ, ಸಿ ಬಿ ಐದವ್ರು ಮಾಡಲಿ ಎರಡು ಕಡೆ ಮಾಡಲಿ ಎನ್ಕ್ವೈರಿ, ಈ ಸಿ ಬಿ ಐದವ್ರು ಹೇಳದೆ ಇದ್ರು ಸಹಿತ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಪ್ರತಿಯೊಬ್ಬರ ಎನ್ಕ್ವೈರಿ ಆಗಲಿ, ಎಷ್ಟು ಮಂದಿ ದೋಷದ ಎಲ್ಲ ದೋಷ ಬರ್ತಿದ್ರೆ ಈ ಬಿ ಜೆ ಪಿ ಕಾಂಗ್ರೆಸ್ ನಾಯಕರು ಹೋಗಿ ಬಿಡ್ಲೊಮ್ಮೆ, ಇವರೆಲ್ಲರೂ ಒಳಗೆ ಹೋಗಿ ಬಿದ್ದು ಬಿಡಲಿ, ಅವ್ರು ಆರೋಪ ಮಾಡೋದು ನೋಡಿದ್ರು ಮತ್ತೆ ಒಳಗೆ ಹೋಗಿ ಬಿಡಬೇಕು ಅವರು, ಯಾಕಂದ್ರೆ ರೆಸ್ಪಾನ್ಸಿಬಲ್ ಸ್ಟೇಜ್ದಲ್ಲೇ ಸ್ಥಾನದಲ್ಲೇ ಇದ್ದಂಥವ್ರು, ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲ ಪೋಸ್ಟ್ ಅದು, ಇಡೀ ರಾಜ್ಯದ ಒಂದು ಕೇಂದ್ರ ಬಿಂದು, ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಅವ್ರು ತನಿಖೆ ಆಗ್ಬೇಕಲ್ಲ ಅವ್ರ ಸರ್, ಯಾರೋ ಆಗಲಿ ನಮ್ಮ ಸಿ ಐ ಡಿ ಆಗಿರ್ಬೋದು, ಶಿವಡಿ ಆಗಿರ್ಬೋದು, ಈಗ ಇ ಡಿ ಆಗಿದೆ, ಇವ್ರು ಎನ್ಕ್ವೈರಿ ಮಾಡ್ಬೇಕು, ಲೋಕ ಆಗ್ತದೆ ಆ ಲೋಕ ಆಗ್ತದೆ, ಯಾಕೆ ಇವ್ರು ತನಿಖೆ ಮಾಡ ಬರ್ತದೆ ಅವ್ರು ಸೋ ಮೋಟೋ ಹಾಗೆ, ಸ್ವತಃ ಮುಖ್ಯಮಂತ್ರಿ ಆರೋಪ ಮಾಡುವಂತ ಸೋ ಮೋಟೋ ಹಾಗೆ, ಸ್ವತಃ ನಮ್ಮ ಈ ಒಂದು ಲೋಕಾಯುಕ್ತ ಆಗಿರ್ಬೋದು, ಹೇಳಿ ನಿಮ್ಗೆ ಇಡಿ ಇಡಿ ಇವರಾದ್ರೆ ಯಾಕೆ ಮಾಡಬಾರ್ದು,
ಕೇವಲ ಕಾಂಗ್ರೆಸ್ಗೆ ಮಾತ್ರ ಇನ್ಕ್ವೈರಿ ಮಾಡುವಂಥದ್ದು. ಈಗ ನೋಡ್ರಿ ಈಗ ಬಂದಾರೆ, ಈಗ ಇವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಹುಡುಕಿ ಟಾರ್ಗೆಟ್ ಮಾಡಿಸಿದ್ರೆ ಇಡಿ ಅವರು ಅಟ್ಯಾಕ್ ಮಾಡ್ತಾರೆ, ಅನ್ಯಾಯ ಆಗಿದ್ರೆ ನಡೆದಂತೆ. ಅವ್ರು ಇವತ್ತು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ರು ಇಲ್ಲೂ ಆಗ್ಯದಪ್ಪ ಅಂತೇಳಿ, ಮತ್ತೆ ಅಲ್ಲಿ ಹಿಡಿಬೇಕಲ್ಲ ಅವ್ರು ಎನ್ಕ್ವೈರಿ ಮಾಡ್ಬೇಕಲ್ಲ. ಯಾವಾಗ ತಿನ್ನಲಿ ಅವ್ರು ಹಿಂದಿನ ದಿನ ಯಾವಾಗ